ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳನ್ನು ಬಳಸುವುದರಿಂದ ಗುಣಮಟ್ಟದ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಳ್ಳಬಹುದು. ಮೈಕೋರೈಜಾ ಒಂದು ಜೈವಿಕ ಗೊಬ್ಬರವಾಗಿದ್ದು ಇದರ ಬಳಕೆಯಿಂದ ಮಣ್ಣಿನಲ್ಲಿರುವ ರೋಗಾಣುಗಳಿಂದ ಬೆಳೆಗಳನ್ನು ಕಾಪಾಡಿಕೊಳ್ಳಬಹುದಲ್ಲದೆ ಇವು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಬೆಳೆಗೆ ಸಕಾಲದಲ್ಲಿ ಲಭ್ಯವಾಗುವಂತೆ ಮಾಡುತ್ತವೆ ಎನ್ನುತ್ತಾರೆ ತಜ್ಞರು. ಮೈಕೋರೈಜಾ ಅಂತ ಹೇಳಿಬಿಟ್ಟು ಇದೊಂದು ಶಿಲೀಂಧ್ರ ಬೇರ್ನಲ್ಲಿರುತ್ತೆ, ಬೇರಿನ ಜೊತೆ ಒಂದು ಸಹಜೀವನವನ್ನು ಅದು ಉಂಟು ಮಾಡುತ್ತೆ. ಅಂತಂದರೆ ಮಣ್ಣಿನಲ್ಲಿರುವಂಥ ಅನೇಕ ಪೋಷಕಾಂಶಗಳನ್ನು ಇದು ಹೀರ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಮಣ್ಣಿನಲ್ಲಿರುವಂಥ ತೇವಾಂಶವನ್ನು ಕೂಡ ಇದು ಹೀರ್ಕೊಳ್ಳುತ್ತೆ. ಹೀಗಾಗಿಬಿಟ್ಟು ಮಳೆ ಒಂದು 4 ದಿನ ಬರಲಿಲ್ಲ ಅಂತಂದರೂ ಕೂಡ ಸಸ್ಯಗಳು ಒಣಗೋದಿಲ್ಲ. ಎಲ್ಲೆಲ್ಲಿ ನಾವು ಮೈಕೋರೈಜಾ ಉಪಯೋಗ ಮಾಡ್ತೀವೋ ಅವು ಬೆಳೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮೈಕೋರೈಜಾ ಶಿಲೀಂಧ್ರ ಸಸ್ಯದ ಬೆಳವಣಿಗೆಗೆ ಆಗ್ತಿರುವಂಥ ಸಸ್ಯದ ಪ್ರಚೋದನೆ ಮಾಡುವಂಥ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂಥ ಆಕ್ಸಿನ್ಸ್, ಜಿಬ್ರಿಲಿಕ್ ಆಮ್ಲ ಮತ್ತು ಸೈಟೋಕೈನನ್ಗಳನ್ನು ಉತ್ಪಾದನೆ ಮಾಡುತ್ತೆ. ಹೀಗಾಗಿ ಇದ್ರ ಜೊತೆಗೆ ಮಣ್ಣಿನಲ್ಲಿರುವಂಥ ಹಲವಾರು ರೋಗಾಣುಗಳನ್ನು ಕೂಡ ಇದು ತಡೆಯುವ ಶಕ್ತಿ ಹೊಂದಿದೆ. ಉದಾಹರಣೆಗೆ ಎಪಿಥಿಯಂ, ಫೈಟೋಫ್ತರ, ಸ್ಕ್ಲಿರೋಷಿಯಂ, ಈ ಏನು ರೋಗಾಣುಗಳಿದ್ದಾವೆ, ಈ ಸೊರಗು ರೋಗ, ಬೇರುಕೊಳೆ ರೋಗ ಬರುವಂಥ ಕೆಲವು ರೋಗಾಣುಗಳಿದ್ದಾವೆ, ಅವುಗಳ ಬೆಳವಣಿಗೆಯನ್ನು ತಡೆದು ಇದು ಸಸ್ಯ ಆರೋಗ್ಯವಾಗಿರೋಂಗೆ ಮಾಡುತ್ತೆ. ಹೀಗಾಗಿ ಒಟ್ಟಾರೆ ಪೋಷಕಾಂಶಗಳ ಪೂರೈಕೆ, ತೇವಾಂಶಗಳ ಪೂರೈಕೆ, ಇದರ ಜೊತೆಗೆ ಸಸ್ಯದ ಬೆಳವಣಿಗೆಯನ್ನು ಪ್ರಚೋದನೆ ಮಾಡುವಂಥ ವಸ್ತುಗಳ ಉತ್ಪಾದನೆ ಮತ್ತು ರೋಗಾಣುಗಳನ್ನು ನಿರ್ವಹಣೆ ಇವೆಲ್ಲ ಕೂಡ ಉತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಮೈಕೋರೈಜಾ ಒಂದು ಅತ್ಯುತ್ತಮವಾದಂಥ ಜೈವಿಕ ಗೊಬ್ಬರ. ಇದನ್ನು ಎಲ್ಲ ಬೆಳೆಗೂ ಕೂಡ ಉಪಯೋಗ ಮಾಡ್ಬೋದು. ಚಿತ್ರದುರ್ಗ ತಾಲೂಕು ಮೇಗಳಹಳ್ಳಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ತಿಪ್ಪೇಸ್ವಾಮಿ ಅವರು 2 ಎಕರೆ ಪ್ರದೇಶವನ್ನು ಹೊಂದಿದ್ದು 1 ಎಕರೆಯಲ್ಲಿ ಕ್ಯಾರೆಟ್, 1 ಎಕರೆಯಲ್ಲಿ ಮೂಲಂಗಿಯನ್ನು ಬೆಳೆಯುತ್ತಿದ್ದಾರೆ. ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿಕೊಂಡು ಇಂತಹ ತರಕಾರಿ ಬೆಳೆಗಳನ್ನು ಬೆಳೆದಲ್ಲಿ ಕಡಿಮೆ ಅವಧಿಯಲ್ಲಿ ಉತ್ತಮ ಲಾಭ ಗಳಿಸಿಕೊಳ್ಳಬಹುದು ಎನ್ನುತ್ತಾರೆ ತಿಪ್ಪೇಸ್ವಾಮಿ ಅವರು. 2 ಕೆಜಿ ಮೂಲಂಗಿ ಹಾಕಿದ್ದು ಬೀಜ, ಅದಕ್ಕೆ ಒಂದು ಚೀಲ DAP ಬೀಜ ಮಿಕ್ಸ್ ಮಾಡ್ಕೊಂಡು ಉಗ್ಗಿದ್ವಿ. ಒಂದು ಚೀಲ ಯೂರಿಯಾನು 8 ದಿವಸಕ್ಕೆ ಹುಟ್ಟಿ ಮೇಲೆ 8 ದಿನಕ್ಕೆ ಯೂರಿಯಾ ಉಗ್ತೀವಿ. ಅದಾದಮೇಲೆ 15 ದಿವಸಕ್ಕೆ ಕಳೆನಾಶಕ ಔಷಧಿ ಹೊಡಿತೀವಿ. ಅದಾದಮೇಲೆ ವಾರಕ್ಕೆ ಎರಡು ನೀರು ಬಿಡ್ತೀವಿ. 2 ನೀರು ಬಿಟ್ಟರೆ ಮಾತ್ರ ಒಂದು ತಿಂಗಳಿಗೆ ತಿಂಗಳ ಮೇಲೆ 8 ದಿನಕ್ಕೂ ಬರುತ್ತೆ. 1.5 ತಿಂಗಳು ಹಾಕುತ್ತೆ ನೆಲ ಸತುವಿದ್ದಂಗೆ. ನೆಲ ಸತುವಿದ್ದರೆ 8 ತಿಂಗಳಿಗೆ ಬಂದುಬಿಡುತ್ತೆ. ಡೈಲಿ 200-150 ಪೆಂಡೆ ತೊಳಿತೀವಿ. ಕಟ್ಟರು ತೊಳೆಯೋರು ಬಂದಿರ್ತಾರೆ, ಅವ್ರಿಗೆ 3 ಪೌಂಡ್ ಪೆಂಡೆನೂ ಕೊಟ್ಟಿರ್ತೀವಿ ತೊಳೆಯೋರಿಗೆ ಕಟ್ಟರಿಗೆ. ನಾವೇನು ಬರೋ ಕಿತ್ತೆ ಹಾಕೋದು, 15 ದಿವಸಕ್ಕೆಲ್ಲ 20 ದಿನಕ್ಕೆ ಹೊಲ ಕಾಲ ಆಗುತ್ತೆ. 2000 ಪೆಂಡೆ 2.5 ಸಾವಿರ ಪೆಂಡೆನೂ ಬರುತ್ತೆ ಇಳುವರಿ. ಹಂಗಾಗಿ 15 ದಿವಸಕ್ಕೆ ಪುಟ ಓವರ್ ಸೈಜ್ ಆಯ್ತು ಅಂದರೆ ತಗೋಳ್ಳಿ ಸರ್, 10 ರೂಪಾಯಿ ಒಂದು ಪೆಂಡೆ, 5 ರೂಪಾಯಿ ಪೆಂಡೆ ಕೊಟ್ಟರು ತಗೋಳ್ಳ. ಅದು ಸೈಜ್ ಆದರೆ ಕರೆಕ್ಟ್ ಮೀಡಿಯಮ್ ಸೈಜ್ ಇದ್ದರೆ ಮಾತ್ರ ಹೋಗುತ್ತೆ ಸರ್. ನಾವು ನಮ್ಮ ಮನೆಯವ್ರಿಗೆ ಕಿತ್ತಾಕ್ತೀವಿ, 3 ತೊಳಿತಾರೆ, 1 ಪೆಂಡೆ ಕಟ್ತಾರೆ ಸರ್. 15 ಅಲ್ಲ 20 ದಿನಕ್ಕೆ ಹೊಲ ಖಾಲಿ ಆಗುತ್ತೆ. ಅಷ್ಟೊಳ ಖಾಲಿ ಮಾಡಿದರೆ ಅದಕ್ಕೆ ಬರುತ್ತೆ, ಇಲ್ಲಾಂದರೆ ಮೇಲೆ ಬೀಜ ಆಗಿ ಗಣೆ ಹಾಕುತ್ತೆ, ಬೆಂಡೆ ಆದರೆ ಯಾರು ತಗೋಳಲ್ಲ ಸರ್. ಇಳುವರಿಯೇನು 2000 ಪೆಂಡೆ ಬರುತ್ತೆ 1 ಎಕರೆಗೆ. ಹಂಗಾಗಿ ಒಂದು ಸ್ವಲ್ಪ ದುಡ್ಡು ಆಗ್ತವೆ ಸರ್. ಮತ್ತು ಇಳುವರಿಯೇನು ನಮಗೆ ಮಸ್ತ್ ಇಳುವರಿ ಬಂದಿತ್ತು ಸರ್. ದುರ್ಗ ಟೌನ್ ದುರ್ಗಕ್ಕೆ ತಗೊಂಡು ಚಿತ್ರದುರ್ಗಕ್ಕೆ ತಗೊಂಡೋಗಿ ಮಾರ್ತೀವಿ. ಅಲ್ಲಿ 25 ರೂಪಾಯಿ ಒಂದು ಪೆಂಡೆ ಹೋಗ್ತವೆ, 10 ರೂಪಾಯಿ ಖರ್ಚು ಬರುತ್ತೆ, 10-15 ರೂಪಾಯಿ ಉಳಿತೈತೆ ಸರ್ ನಮಗೆ. ಬದನೆ ಬೆಳೆಯಲ್ಲಿ ಕುಡಿ ಹಾಗೂ ಕಾಯಿಕೊರಕದ ಹತೋಟಿಗಾಗಿ 4 ಗ್ರಾಂ ಕಾರ್ಬರೆಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಚೆನ್ನಾಗಿ ಸಿಂಪಡಿಸಿ. ಅಲ್ಲದೆ ಪ್ರತಿ ಎಕರೆಗೆ 3 ಕ್ವಿಂಟಾಲ್ ಬೇವಿನ ಹಿಂಡಿಯನ್ನು 3 ಹಂತಗಳಲ್ಲಿ ಬೆಳೆಗಳಿಗೆ ನೀಡುವುದು ಹೆಚ್ಚು ಪರಿಣಾಮಕಾರಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ